ಪ್ರವಾಹ ಸಂತ್ರಸ್ತರ ಜಂಬೂರು ಬಡಾವಣೆಯಲ್ಲಿ ವಿದ್ಯುತ್ ಉಪಕೇಂದ್ರದ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇದು ಪೂರ್ಣಗೊಂಡ ಬಳಿಕವಷ್ಟೇ ವಿದ್ಯುತ್ ಮತ್ತು ನೀರಿನ ಸಮಸ್ಯೆ ನಿವಾರಣೆ ಆಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಸೋಮವಾರಪೇಟೆ ಐಬಿಯಲ್ಲಿ ಮಾಹಿತಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಿದ್ಯುತ್ ಸಬ್ಸ್ಟೇಷನ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ತೀವ್ರ ಹಾನಿಯಾಗಿದ್ದು, ಸೂಕ್ತವಾಗಿ ನಿಭಾಯಿಸುವಂತೆ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಈಗಾಗಲೇ 129 ಮನೆಗಳು ಹಾನಿಯಾಗಿವೆ. ರಸ್ತೆಗಳು, ಹೆದ್ದಾರಿಗಳು ಹಾನಿಯಾಗಿವೆ. ಮಲ್ಲಳ್ಳಿ ಸಮೀಪದ ಸೇತುವೆ ಹಾನಿಯಾಗಿದ್ದು, ಅಂದಾಜು ಪಟ್ಟಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಜಿಲ್ಲೆಯಲ್ಲಿ 1791 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಡಿಸಿಗೆ ಸೂಚನೆ ನೀಡಿದ್ದೇನೆ ಎಂದ ಅವರು, ಹಾನಿಗೊಳಗಾದ ಸಂದರ್ಭ ತಾತ್ಕಾಲಿಕ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳ ಬಳಿ ಹಣವಿದೆ ಎಂದರು. ಮುಂದೆ ಇಲಾಖೆಗಳ ಮೂಲಕ ಶಾಶ್ವತ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಬಳಿ 30 ಕೋಟಿ ಹಣವಿದ್ದು, ಸರ್ಕಾರ ಇನ್ನು 20 ಕೋಟಿ ನೀಡುವ ಭರವಸೆ ಇದೆ. ಈ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಬೋಸರಾಜ್ ಹೇಳಿದರು. ಸಂದರ್ಭ ಬಂದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಯಾವುದೇ ಕ್ಯಾಜುವಾಲಿಟಿ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಸೂಚನೆ ಕೊಟ್ಟಿದೆ. ಸೊ ಆ ದಿಶೆಯಲ್ಲಿ ಕೊಡಗು ಜಿಲ್ಲಾಡಳಿತ ಎಲ್ಲ ಜವಾಬ್ದಾರಿಯುತವಾಗಿ ಅವರ ಪ್ರಯತ್ನಗಳು ಮಾಡಿದ್ದಾರೆ. ಸೊ ಅನೇಕ ಕಡೆ ಸ್ವಲ್ಪ ಹೌಸಿಂಗ್ ಕೆಲವೆಲ್ಲ ಮೇಜರ್ ಆಗಿದ್ದು ಒಂದು 12 ಹೌಸಸ್ ಪೂರ್ತಿ ಪರಿಣಾಮ ಆಗಿದ್ದು, ಈಗಾಗಲೇ ಅವರಿಗೆ ಪರಿಹಾರ ಕೊಡಲಿಕ್ಕೆ ಏರ್ಪಾಟು ಮಾಡಿದ್ದಾರೆ. ಒಟ್ಟಾರೆ 129 ಇಲ್ಲಿವರೆಗೂ ಜಿಲ್ಲಾಡಳಿತಕ್ಕೆ ಬಂದಿರತಕ್ಕಂಥ ಮಾಹಿತಿ ಬೇಕಾದ್ರೆ 129 ಅವರಿಗೆಲ್ಲ ಈಗಾಗಲೇ ಅವರು ಕೆಳಮಟ್ಟದ ಅಧಿಕಾರಿಗಳು ಸೂಚನೆ ಕೊಟ್ಟು ಅವ್ರಿಗೆ ಏನು ಸಹಕಾರ ಮಾಡಬೇಕು, ಗೈಡ್ಲೈನ್ಸ್ ಬೇಕಾದ್ರೆ ಆ ಸಹಕಾರ ಕೊಡಲಿಕ್ಕೆ ತಯಾರಿಲ್ಲ. ಇದ್ರ ಜೊತೆಯಲ್ಲಿ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈಗ ಮೇಜರ್ ಇಲ್ಲಿ ಆಗಿರ್ತಕ್ಕಂಥದ್ದು, ನಾವು ನಿನ್ನೆ ಇವತ್ತು ನಂಬರ್ ಆಫ್ ಪ್ಲೇಸಸ್ ವಿಸಿಟ್ ಮಾಡಿದಾಗ ತಾವು ನಮ್ಮ ಜೊತೆಯಲ್ಲಿ ಇದ್ರಿ. ರೋಡ್ಸ್ ಭಾಳ PRD ರೋಡ್ಸ್ ಇರ್ಬೋದು, PWD ರೋಡ್ಸ್ ಇರ್ಬೋದು, 2-3 ಕಡೆ ನಿನ್ನೆ 275 ನ್ಯಾಷನಲ್ ಹೈವೇಸ್ 90 and 90.3 ಕಿಲೋಮೀಟರ್ಸ್ನಲ್ಲಿ ಸ್ಲಿಪೇಜ್ ಆಗಿರ್ತಕ್ಕಂಥದ್ದು, ರೋಡ್ ಬ್ಲಾಕ್ ಮಾಡಿರ್ತಕ್ಕಂಥದ್ದು ಎಲ್ಲ ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲಾಡಳಿತ ಎಲ್ಲ ತೆಗೆದುಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ಅನೇಕ ಕಡೆ ಈಗ ನಾವು ಹೋಗಿದ್ದು, ಈಗ ಎಸ್ಪೆಂಡ್ ಮೋರ್ ದ್ಯಾನ್ 2 hours ಆಯ್ತು ಹೋಗಿ ಬರಲಿಕ್ಕೆ. ಅಲ್ಲಿ ಅಲ್ಲಿ ಒಂದು ಬ್ರಿಡ್ಜೇ ಪೂರ ಆ ಫಾಲ್ಸ್ ಮುಂದೆ ಯಾವ ಪಂಚಾಯತಿ ಬೆಟ್ಟಲ್ಲಿ ಆ ಬ್ರಿಡ್ಜ್ ಭಾಳ ಹಳೆ ಬ್ರಿಡ್ಜ್, ಅಲ್ಲಿ ಭಾಳ ಸಿದಿಲಿಕೊಳ್ತಾ ಇದೆ. ಈ ಸೈಡು ಆ ಸೈಡ್ ಕವರೇಜ್ ಆಗ್ತಕ್ಕದು ಕರ್ವ್ನಲ್ಲಿ ಇದೆ, ಅದು ಸಾಯಿಲ್ಸ್ ಎಲ್ಲ ಎರೋಜನ್ ಆಗ್ತಾ ಇದೆ. ಅದಕ್ಕಾಗ PRD ಅಧಿಕಾರಿಗಳು ಕರೆದು ತಕ್ಷಣ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು. ಅದನ್ನು ಭದ್ರವಾಗಿ ಬರೋದು ಮತ್ತೊಂದು 25-30 ವರ್ಷ ಇಂಟ್ಯಾಕ್ಟ್ ಆಗಿರಬೇಕು. ಆ ಪ್ಲ್ಯಾನ್ ಮಾಡಿ ವೆಲ್ಡಿಂಗ್ ಮಾಡಿ ಮಾಡಬೇಕಂತೆಲ್ಲ ನಿರ್ದೇಶನ ಕೊಡಲಿಕ್ಕೆ ಈಗ ಆ ಬ್ರಿಡ್ಜ್ ನೋಡಲಿಕ್ಕೆ ಶಾಸಕರಲ್ಲಿ ಕರ್ಕೊಂಡೋಗಿದ್ರು. ಸೊ ದಾರಿಯಲ್ಲಿ PWD ರೋಡ್ನಲ್ಲಿ 2 ಕಡೆ ಸ್ಲಿಪೇಜ್ ಆಗಿ ನೀರು ಸ್ಟಾಕ್ ಆಗಿದೆ ಅವನು ಸಹಿತ. ಅಂದರೆ ಸಾಕಷ್ಟು ಇಷ್ಟು ಮಳೆ ಬರ್ತಾ ಇದೆ, ಈ ವೇದನೂ ಸಹಿತ 100+ 2-wheelers ಮೇಲೆ ಹೋಗ್ತಾ ಇದೆ ಜನರು, ಮತ್ತು ಕಾರ್ ಮೇಲೆ ವೆಹಿಕಲ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಈಗ ಈ ರಸ್ತೆಯನ್ನು ಸಚಿವಾಗಿ ಇಟ್ಕೊಳ್ಬೇಕು ಮತ್ತು ಪ್ರಿಕಾಷನ್ಸ್ ಹೋಗ್ಬೇಕು ಅಂತೇಳಿ ಮಾಡಬೇಕು. ಅನೇಕ ಕಡೆ ರೋಡ್ಸ್ ಪ್ರಾಬ್ಲಮ್ ಆದ ನಂತರ ಅನೇಕ ಕಡೆ ಈ ಎಲೆಕ್ಟ್ರಿಕ್ ಕರೆಂಟ್ ಪ್ರಾಬ್ಲಮ್, ಕಂಬಗಳು ಬಿದ್ದೋಗಿರ್ತಕ್ಕಂಥದ್ದು. ಹಾಂ, ಎಲೆಕ್ಟ್ರಿಕ್ ಪೋಲ್ಸ್ 1791 1791 ಟ್ರಾನ್ಸ್ಫಾರ್ಮರ್ಸನ್ 43 ಆಮೇಲೆ ಸ್ಕೂಲ್ಸ್ ಎರಡು ಕಡೆ ನಿನ್ನೆ ನೋಡಿದ್ರಲ್ಲ. ಸೊ ಮೇಜರ್ ಇಲ್ಲಿ ನಾನು ಕಂಡಿದ್ದು ಒಂದು ರೋಡ್ಸು, ಎರಡು ಪವರು, ಎರಡು ಮೇಜರ್. ಈಗಾಗಲೇ ಎಜಿಗುಡಿ ಹತ್ರ MDO ಹತ್ರ ಹತ್ರ ಮಾತಾಡಿದ್ವಿ, ಅವ್ರಿಗೆ ಪೂರ್ತಿ ಪ್ರಮಾಣದ ಸಪೋರ್ಟ್ ಮಾಡಬೇಕು. ಫೀಲ್ಡ್ ಸ್ಟಾಫ್ಗೆ ಅವರೆಲ್ಲ ಮಾಡ್ತಾ ಇದ್ದಾರೆ, ರಾತ್ರಿಗಳು ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ತೊಂದರೆ ಆಗ್ತಾ ಇದೆ. ಈ ರಸ್ತೆ ಇಲ್ಲೂ ತೊಂದರೆ ಆಗಿರ್ತಕ್ಕಂಥದ್ದು ನಾವು ಕಂಡಿದ್ವಿ. ಅದಕ್ಕೆ ಎಜಿಗುಡಿ ಜಿಲ್ಲೆಯವರೆಗೂ MDO ಮಾತಾಡಿದ್ವಿ, ತಕ್ಷಣ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಅದನ್ನು ರೆಗ್ಯುಲೈಸ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ರು. ಫಾಲೋಅಪ್ ಮಾಡಲಿಕ್ಕೆ ಆಗಲೇ DCO ಸಹಿತ ಅಧಿಕಾರಿಗಳು ಮಾತಾಡಿದ್ರು, ಅಸಿಸ್ಟೆಂಟ್ ಕಮಿಷನರ್ ಸಹಿತ ಆ ಸ್ಪಾಟ್ಸ್ ಎಲ್ಲ ರೋಟೇಟ್ ಮಾಡಿಕೊಂಡು ಫಾಲೋಅಪ್ ಮಾಡಿ ಎವ್ರಿ 24 hoursಗೆ ಅದನ್ನು ಏನೇನಾಗಿದೆ ಏನಾಗಿಲ್ಲ ಯಾವ ಅಧಿಕಾರಿಗಳಲ್ಲಿ ಯಾವುದೋ ಒಂದು ಸಬ್ಸ್ಟೇಷನ್ ಅವರು ಈಗಲೇ ರಿಯಾಪ್ರೇಷನ್ ಇದಕ್ಕೆ ಹೋಗಿದ್ದೀವಲ್ಲ ಅಲ್ಲಿ ಕುಡಿಯೋ ನೀರಿಲ್ಲ ಅಂತ ಪಾಪ ಅವರೆಲ್ಲ ಕಂಪ್ಲೇಂಟ್. ಅದಕ್ಕೆ ಕನೆಕ್ಷನ್ ಅಂದರೆ ಫೀಸ್ ತೆಗಿತಾರೆ ಅಂತ ಹೆಣ್ಮಕ್ಳೆಲ್ಲ ಮಹಿಳೆಯರು ಹೇಳ್ತಾರೆ. ಏನು ಅಂತೇಳಿ ನಾವು ಹೊರಗೆ ಬಂದಮೇಲೆ ನಾವು ಎಜುಕೇಟ್ ಇಂಜಿನಿಯರ್ ಹತ್ರ ಅಷ್ಟೇ ಇಂಜಿನಿಯರ್ ಮಂಜುನಾಥ್ ಅಂತೇಳಿ ಧಾರಣೆ ಸಿಗ್ ಕೇಳಿದ್ರೆ ಅಲ್ಲಿ ಸಬ್ಸ್ಟೇಷನ್ ಆಗ್ತಾ ಇತ್ತು. ಆ ಸಬ್ಸ್ಟೇಷನ್ ಕಂಪ್ಲೀಟ್ ಆದರೆ ಮಾತ್ರ ಅಲ್ಲಿ ಪರ್ಫೆಕ್ಟ್ ಆಗಿ ಕರೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಯಾವುದು ಆಗಬೇಕಾದ್ರೆ ಅದು ಈಗಾಗಲೇ ಏನಾದರೂ 3-4 months ಟೈಮ್ ಆಗ್ತದೆ. ಅವರು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆ KPTC ಎಜುಕೇಟ್ ಇಂಜಿನಿಯರ್ ಸಹಿತ ಮಾತಾಡ್ತಿದ್ದಾರೆ. ಅದು ಕಂಪ್ಲೀಟ್ ಆದರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸಾಧ್ಯ ಆಗ್ತದೆ. ಎಲ್ಲಿ ಏನಿದೆ ಅದು ಬಾಟಲ್ ನೆಕ್ ಆಗಿದ್ರೆ ಅಲ್ಲಿ ಫೀಲ್ಡ್ನಲ್ಲಿ ಇರತಕ್ಕಂಥ ಕಂಪ್ಲೇಂಟ್ ಬೇರೆ,
ಅದಕ್ಕಿರ್ತಕ್ಕಂಥ ಬಾಟಲ್ ನೆಕ್ ಬೇರೆ. ಸೊ ಅದನ್ನು ಫಾಲೋಅಪ್ ಮಾಡಿ ಕೇಳಿದ್ವಿ. ಕೆ ಪಿ ಡಿ ಸಿ ಎಲ್ಲಿ ಎಂ ಪಿ ಸಹಿತ ನಾಳೆ ಮಾತಾಡಿ ಅದನ್ನು ಆದಷ್ಟು ತೀವ್ರದಲ್ಲಿ ತನಿಖೆ ಬೇಸಸ್ ಮೇಲೆ ಕೊಡ್ತಾ ಇರ್ತಾರೆ, ತೀವ್ರವಾಗಿ ಮುಗಿಸ್ಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಈ ರೀತಿಯಾದ ಪ್ರಾಬ್ಲಮ್ಸು ಮತ್ತು ಕೆಲವೊಂದು ಈಗ ನಾವು ನಿನ್ನೆ ನೋಡಿರ್ತಕ್ಕಂಥ ಇವತ್ತು ನೋಡಿರ್ತಕ್ಕಂಥ ಕೆಲವು ಪಿ ಆರ್ ಡಿ ಡಿಪಾರ್ಟ್ಮೆಂಟ್ಲಿಂದ ಡೈರೆಕ್ಟಾಗಿ ಗೌರ್ಮೆಂಟ್ಲಿಂದ ಇಂಟ್ರೋಡ್ಯೂಸ್ ಮಾಡಿ ಪೆರಮಿಡ್ ನೇಚರಾಗಿ ಕೊಡ್ತು ಮಾಡೋದು, ಅವೆಲ್ಲ ನಾಳೆ ಸರ್ಕಾರದ ಗಮನಕ್ಕೆ, ವಿಧಿ ಇಲಾಖೆಗಳ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಅದಕ್ಕೇನು ವಿಶೇಷ ಅನುದಾನ ಇಲಾಖೆಗಳ ಅನುದಾನ ಕೊಡಿಸುವಂಥ ಒಂದು ಪ್ರಯತ್ನಕ್ಕೆ ಇಬ್ಬರು ಶಾಸಕರು ನಾವು ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಅವರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಸಫಿಷಿಯಂಟ್ ಮಾಡಿದೆ. ಇಲ್ಲಿ ಸಹಿತ ರಫ್ಲಿ 30 crores ಇದೆ. ಹಾಗಾಗಿ ಈ ಟೆಂಪರರಿ ವರ್ಕ್ಸ್ಗೆ ಮಾತ್ರ ಅವರು ಇಮಿಡಿಯೇಟ್ ರೆಸ್ಟೋರೇಷನ್ ಮಾಡಿದ್ರು. ಅದು ರಸ್ತೆ ಇರ್ಬೋದು, ಸೇತು ಇರ್ಬೋದು, ಪೊಲೀಸ್ ಬ್ರಿಜ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಕಮಿಷನರ್ ಅದು ರೆಜಿಸ್ಟ್ರೇಷನ್ ಮಾಡಲಿಕ್ಕೆ ಯಾವ ರೀತಿ ಸಹಾಯ ಮಾಡಬೇಕು ಇಲಾಖೆಗಳಿಗೆ ಸಹಾಯ ಮಾಡಿ ಅದು ರೆಜಿಸ್ಟ್ರೇಷನ್ ಮಾಡ್ತಾರೆ. ಪರ್ಮನೆಂಟ್ ನೇಚರ್ ಆಫ್ ವರ್ಕ್ಸ್ಗೆ ನಾವು ರೆಗ್ಯುಲರ್ ಇಲಾಖೆಗಳಿಂದ ಮಾಡಬೇಕಾಗುತ್ತೆ. ಸೊ ಅದನ್ನು ಒಂದು ಡಿಟೇಲ್ ರಿಪೋರ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಮಾಡ್ತಾರೆ, ಯಾವ ಗೌರ್ಮೆಂಟ್ನಿಂದ ಆಗಬೇಕು ಅದಕ್ಕೆಲ್ಲ ಒಂದು ಡಿಟೇಲ್ ರಿಪೋರ್ಟು ಜಿಲ್ಲಾಧಿಕಾರಿಗಳು ಕಳಿಸ್ತಾರೆ. ಅದಕ್ಕಾಗಲೇ ಅವರು ತಹಸೀಲ್ದಾರ್ಸ್ಗೆ, ಪಿ ಡಬ್ಲ್ಯೂ ಅವ್ರಿಗೆ, ಪಿ ಆರ್ ಡಿ ಇಂಜಿನಿಯರ್ಸ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ ಅದನ್ನೆಲ್ಲ ಫಾಲೋಅಪ್ ಮಾಡಿದ್ದೀವಿ. ಅವರೇ ನಮ್ಮ ಮುಂದೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಒನ್ ಬೈ ಒನ್ ಇಮಿಡಿಯೇಟ್ಲಿ ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ಬರುತ್ತೆ. ನಾವು ಸಹ ಇದೀಗ ನ್ಯಾಷನಲ್ ಹೈವೇದು ಇದನ್ನು ನಾಳೆ ನಾಡಿದ್ರೆ ನಾನು ಇಬ್ಬರು ಶಾಸಕರಲ್ಲೇ ನ್ಯಾಷನಲ್ ಹೈವೇನ ಕರೆಸಿ ನ್ಯಾಷನಲ್ ಹೈವೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಪ್ರಯತ್ನ ಮಾಡ್ತೀವಿ. ಪಿ ಡಬ್ಲ್ಯೂ ಡಿ ಏನು ತೊಂದರೆ ಒಂದೆರಡು ಕಡೆ ಪಿ ಡಬ್ಲ್ಯೂ ಡಿ ಪ್ರಾಬ್ಲಮ್ ಇದೆ, ಆ ಮಂತ್ರಿಗಳ ಹತ್ರ ಸೆಕ್ರೆಟ್ರಿ ಹತ್ರ ಮಾತಾಡ್ತೀವಿ. ಈ ಪಿ ಆರ್ ಡಿದು ಎರಡು ಮೂರು ಕಡೆ ನಾಳೆ ಮಿನಿಸ್ಟರ್ ಹತ್ರ ಭೇಟಿಯಾಗಿ ಅವ್ರಿಗೆ ಪರ್ಸನಲಿ ರಿಕ್ವೆಸ್ಟ್ ಮಾಡಬೇಕಂತ ಮಾಡಿದ್ವಿ. ಅವೆಲ್ಲ ಪೆರ್ಮನೆಂಟ್ ನೇಚರ್ ಆಫ್ ವರ್ಸ್ಗೆ ಟು ಟೇಕ್ ಇಟ್ಸ್ ಓವರ್ ಟೈಮ್. ಸೊ ಅದನ್ನೆಲ್ಲ ಮಾಡೋದು ಮಾಡ್ತೀವಿ. ಎರಡು ಮೂರು ಕಡೆ ಈಗ ಅಲ್ಲಿ ಗಂಜಿ ಕೇಂದ್ರ ಈ ಕನ್ನಡ ಇದರಲ್ಲ ಕಾಳಜಿ ಕೇಂದ್ರ ರಿಯಾಂಪಿಯೇಷನ್ ಮಾಡಿದ್ದಾರೆ ಅಲ್ಲಿ. ಅವರೆಲ್ಲ ನಿನ್ನೆ ನಾವು ನೋಡಿ ಬಂದ್ವಿ, ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಪಾಪ ಅವರು ಕನ್ವಿನ್ಸ್ ಆಗಿ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಆರೋಗ್ಯ ಮತ್ತೆಲ್ಲ ಒಂದು ಅನುಕೂಲವಾದಂಥ ಪರಿಸ್ಥಿತಿ ಜಿಲ್ಲಾಡಳಿತ ಮಾಡಿದೆ. ಇಲ್ಲಿ ಈ ಭಾಗದಲ್ಲಿ ಈಗಾಗಲೇ ಶಾಸಕರು ಎಲ್ಲ ಕಡೆ ಹೋಗಿ ಬಂದರೆ ನಾವು ಮಾತಾಡಿದ್ವಿ. ಅವರೆಲ್ಲ ಬೀದಿ ಮನೆಗೆ ಬೀದಿ ಮನೆಗೆ ಅವರೆಲ್ಲ ಸ್ನೇಹಿತರ ಮನೆಗೆ ಹೋಗಿ ರಿಯಾಪೇಟ್ ಬಂದರೆ ಇಲ್ಲಿ ಯಾವುದೇ ಅಂಥ ಪರಿಸ್ಥಿತಿ ಬಂದಿಲ್ಲ. ಆ ಪರಿಸ್ಥಿತಿ ಬಂದರೆ ತಕ್ಷಣ ನಿಭಾಯಿಸಲಿಕ್ಕೆ ಆಡಳಿತ ತಯಾರಾಗಿದೆ. ಈಗ ನಾವು ಇನ್ನೂ ಆಗಸ್ಟ್ 15ವರೆಗೂ ಈ ಪ್ರಾಬ್ಲಮ್ಗೆ ಕೊಡಗು ಜಿಲ್ಲೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಷ್ಟೇ ಕೇರ್ಫುಲ್ಲಾಗಿ ಅರೌಂಡ್ ದಿ ಕ್ಲಾಕ್ ಜಿಲ್ಲಾಡಳಿತ, ತಾಲೂಕಾಡಳಿತ ಭಾಳ ಜಾಗೃತಿಯಿಂದ ಇರಬೇಕು. ಯಾವುದೇ ಕಾರಣಕ್ಕೆ ಕ್ಯಾಶುವಾಲಿಟಿ ಆಗ್ಬೋದು, ಮೇಜರ್ ಡ್ಯಾಮೇಜಸ್ ಆಗಲಾರ್ದಂಗೆ ಪ್ರಯತ್ನ ಮಾಡಬೇಕೆಂಬುದೇ ಸರ್ಕಾರ ಸೂಚನೆ. ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಭಾಳ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯುತವಾಗಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಸೆಕೆಂಡ್ ಆಗಿ 730 crores ಈಗಾಗಲೇ ಎಲ್ಲ ಜಿಲ್ಲಾಡಳಿತಗಳಿದೆ. ಇನ್ನು 200 crores ಇವತ್ತು ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಮಿನಿಸ್ಟರ್ ನಿನ್ನೆ ಹೇಳಿದ್ದಾರೆ. ಹೀಗಾಗಿ ಎಲ್ಲೇ ಏನೇ ಪರಿಸ್ಥಿತಿ ಬಂದರೂ ನಿಭಾಯಿಸುವಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಪೂರ್ತಿ ಮುಗಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರೆಗ್ಯುಲರ್ ಆಗಿ ಎಲ್ಲಾಗುತ್ತೆ ರೆವಿನ್ಯೂ ಮಿನಿಸ್ಟರ್ಗಳಿಂದ, ರೆವಿನ್ಯೂ ಆಫೀಸರ್ಸ್ಗಳಿಂದ ಅವರು ಎವ್ರಿ ಡೇ ಏನು ನಡೀತಾ ಇದೆ, ಯಾವ ಜಿಲ್ಲೆಯಲ್ಲಿ ಏನಾಗಿದೆ, ಏನು ಮಾಡಬೇಕು, ಏನು ಇನ್ಸ್ಟ್ರಕ್ಷನ್ ಕೊಡಬೇಕಂತೇಳಿ ಅವ್ರಿಗಾಗಲೇ ಮಾಹಿತಿ ಪಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮೊನ್ನೆ ರಾತ್ರಿ ನನಗೆ ಮುಖ್ಯಮಂತ್ರಿಗಳು 9 ಗಂಟೆಗೆ ಮಾತಾಡಿ ತಕ್ಷಣ ನೀವು ಹೋಗ್ಬೇಕಂದ್ರು ಆಯ್ತು ಸರ್ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ನಾನು ಇವತ್ತು ರಾತ್ರಿ. ಶಾಸಕ ಮಂತರ್ಗೌಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಜಂಬೂರು ಬಡಾವಣೆಯಲ್ಲಿ ಒಳಚರಂಡಿ ಕಾಮಗಾರಿ ಪೂರ್ಣಗೊಳ್ಳದೆ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಎಂದು ಆರೋಪಿಸಿದರು. ಈ ಕಾರಣದಿಂದ ಶೌಚಾಲಯದ ತ್ಯಾಜ್ಯಕ್ಕೆ ಮಳೆ ನೀರು ಸೇರಿ ಉಕ್ಕಿ ಹರಿಯುತ್ತಿದೆ. ಸಮಸ್ಯೆ ಬಗ್ಗೆ ಗಮನ ಹರಿಸಲಾಗಿದ್ದು ಸಕ್ಕಿಂಗ್ ಯಂತ್ರದ ಮೂಲಕ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗುವುದು, ಒಂದು ಯಂತ್ರವನ್ನು ಕಾಯಂ ಸ್ಥಳದಲ್ಲೇ ನಿಯೋಜಿಸಲಾಗುವುದು ಎಂದ ಅವರು, ಮುಂದಿನ ದಿನಗಳಲ್ಲಿ ಶಾಶ್ವತ ಸೆಪ್ಟಿಕ್ ಟ್ಯಾಂಕ್ ನಿರ್ಮಿಸಲಾಗುವುದು ಎಂದರು. ಈಗಾಗಲೇ ಬಡಾವಣೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ. ಹೀಗಿದ್ದರೂ ಕೆಲವು ಪ್ರಕ್ರಿಯೆ ಬಾಕಿ ಇದ್ದು ಅವನ್ನೆಲ್ಲ ಪೂರ್ಣಗೊಳಿಸಿ ಸಂಪೂರ್ಣ ಪಂಚಾಯಿತಿ ವಶಕ್ಕೆ ನೀಡಲಾಗುವುದು ಎಂದ ಡಾ ಮಂತರ್ಗೌಡ, ಬಡಾವಣೆಯಲ್ಲಿ ಕೆಲವು ಮನೆಗಳು ಪರಭಾರೆಯಾಗಿರುವ ಹಾಗೂ ಖಾಲಿ ಇರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಫಲಾನುಭವಿಗಳ ಪಟ್ಟಿ ಆಧರಿಸಿ ಜಿಲ್ಲಾಧಿಕಾರಿಗಳು ಸರ್ವೆ ನಡೆಸಿ ಮುಂದಿನ ಕ್ರಮ ವಹಿಸಲಿದ್ದಾರೆ ಎಂದರು. ಮನೆಗಳು ಸಿಗದ ಫಲಾನುಭವಿಗಳಿಗೆ ಮೊದಲ ಆದ್ಯತೆ ನೀಡುವುದು ನಮ್ಮ ಗುರಿ ಎಂದು ಡಾ ಮಂತರ್ಗೌಡ ಹೇಳಿದರು. ಯುಜಿಡಿ ಕನೆಕ್ಷನ್ ಮಾಡಿ ಒಂದು ದೊಡ್ಡ ಪಿಟ್ನಲ್ಲಿ ಎಸ್ ಟಿ ಪಿ ಮಾಡಲಿಲ್ಲ, ಅದು ಅದರೊಳಗೇ ಹ್ಯಾಂಡ್ ಓವರ್ ಮಾಡಿ. ಯಾಕಂದರೆ ಅವತ್ತು ನೀವು ಹೇಳ್ದಂಗೆ ಆವಾಗ ಅವಸರ ಇರ್ಬೋದು, ಆ ಟೈಮಲ್ಲಿ ಅಕಾಮಿಡೇಷನ್ ಕೊಡಬೇಕಂತ ಸಂದರ್ಭದಲ್ಲಿ ಅಲ್ಲಿ ಯು ಜಿ ಡಿ ಮಾಡಲಿಕ್ಕೆ ಕಂಪ್ಲೀಷನ್ ಆಗಲಿಲ್ಲ. ಆ ಎಸ್ ಟಿ ಪಿ ಏನು ಮಾಡಿದ್ರು ಅಂತಂದರೆ ಡೈರೆಕ್ಟಾಗಿ ಒಂದು ಪಿಟ್ ಮಾಡಿ ಬಿಟ್ಟವ್ರೆ. ನೀವು ಹೇಳ್ದಂಗೆ ಮಳೆ ಪ್ಲಸ್ ನೀರು ಪ್ಲಸ್ ಏನೇನು ಗ್ರೇ ವಾಟರ್ ಏನು ಬರ್ತದೆ ಅದು ವಾಪಸ್ಸು ಬ್ಯಾಕ್ ಫ್ಲೋ ಆಗಿ
ಅವ್ರ ಇದ್ರಲ್ಲಿ ಉಕ್ಕಿ ಬರ್ತಾ ಇದೆ, ಚರಂಡಿ ಬೇರೆ ಕಡೆ ಹೋಯ್ತಾ ಇದೆ, ಪ್ಲಸ್ ಅದ್ರೊಳಗೆ ಅವ್ರ ಮನೆಯೊಳಗೇನು ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಅವ್ರಿಗೆ ವಾರಕ್ಕೆ ಒಂದ್ ದಿವಸ ಈ ಸಕ್ಷನ್ ಮಿಷಿನ್ ಬರ್ತವೆ ನಮ್ಮ ಮುನ್ಸಿಪಾಲಿಟಿ ಇರ್ಬೋದು, ಮಡಿಕೇರಿಯಲ್ಲಿ ಇರ್ಬೋದು, ಪ್ಲಸ್ ಪಂಪಿಂಗ್ ಪಂಪಿಂಗ್ ಅಲ್ಲಿ ಬರೀ ವಾಟರ್ ಬರ್ತದೆ, ಬಟ್ ಇಟ್ ಇಸ್ ನಾಟ್ ಫಾರ್ ಸಾಲಿಡ್ ವೇಸ್ಟ್. ಅದಕ್ಕೋಸ್ಕರ ನಮ್ಮಲ್ಲಿ ಸೋಮರ್ಪೇಟೆಯಲ್ಲಿ ದೀಸಿದ್ರೆ ದೇರ್ ಇಸ್ ಒನ್ ಸಕ್ಷನ್ ಮಿಷಿನ್ ಇನ್ ಸೋಮರ್ಪೇಟ್ ವಿಚ್ ಇಸ್ ನಾಟ್ ಬಿಂಗ್ ಯೂಸ್, ಅದ ಪರ್ಮನೆಂಟ್ ಆಗಿ ಅಲ್ಲೇ ನಿಲ್ಲಿಸಿ ತಾತ್ಕೂಲ ಅಂದ್ರೆ ಆಸ್ ಪರ್ ಸ್ಟಾಪ್ ಗ್ಯಾಪ್ ಅಲ್ಲಿ ಆ ಕೆಲಸ ಆಗಲಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಹೇಳಿದಂಗೆ ಒಂದ್ 60-70 lakhs ಅಲ್ಲಿ ಎಸ್ ಟಿ ಪಿ ನಾವು ಮಾಡಿದ್ರೆ ಎಸ್ಟಿಮೇಟ್ ಅಲ್ಲಿ ಮಾಡ್ಕೊಂಡು ಎಸ್ ಟಿ ಪಿ ಓನ್ಲಿ ಫಾರ್ ಜಂಬೂರ್ ಬಾಣೆಗೆ ಮಾಡ್ಲಿಕ್ಕೆ ನಾವು ಈ ಸರಿ ಪ್ರಪೋಸಲ್ ಸಕ್ಷನ್ ಮಾಡ್ತಾ ಇದ್ದಾರೆ. ಮುಂಚೆನು ಮಾಡಿದ್ರು ಕೇಳಿ ನಮ್ಮ ಅಲ್ಲ ಪಂಚಾಯತಿ ಪಿಡಿ ಅವ್ರು ಮಾಡಿದ್ರು, ನಾನು ತೋರಿಸಿ ಫೋಟೋಗಳಿಂದ ತೋರಿಸಿ ನಾವು ಹೋಗಿದ್ವಿ ಮೋಟರ್ಗಳಿಂದಾನೆ ಪಂಪ್ ಮಾಡ್ತಿದ್ರು. ಪಾಪ ವರ್ಣಿತ ಅವ್ರು ಇದ್ದಾಗ ಅಂತ ಸಂದರ್ಭದಲ್ಲಿ ಅವರೇ ಹೋಗಿ ಖುದ್ದಾಗಿ ಎರಡು ಸಲ ಭೇಟಿ ಮಾಡಿ ಅದು ಮಾಡೋದೆ. ಮತ್ತೆ ಹೇಳ್ದಂಗೆ ನೀರು ಮಳೆ ನೀರು ಅದು ಎರಡು ಸೇರಿದಾದ್ಮೇಲೆ ಅದು ಒಳಗಡೆ ಉಪ್ಪು ಬರ್ತದೆ ಅಂತ ನಾವು ಈಗ ಹೇಳ್ದಂಗೆ ಸಕ್ಷನ್ ಮಿಷಿನ್ ವಾರಕ್ಕೆ ಒಂದ್ಸಲ ಅಲ್ಲೇ ಸ್ಟೇಷನ್. ಕುಸಿದ ಮನೆಗಳಿಗೆ 5 lakh ಪರಿಹಾರ ನೀಡುವ ಆದೇಶದ ಬಗ್ಗೆ ಉತ್ತರಿಸಿದ ಸಚಿವ ಬೋಸ್ರಾಜ್, ಎನ್ಡಿಆರ್ಎಫ್ ನಿಯಮಗಳ ಅಡಿಯಲ್ಲೇ ಕುಸಿದ ಮನೆಗಳಿಗೆ 1.2 lakh ಪರಿಹಾರ ನೀಡಲಾಗುತ್ತಿದ್ದು ಭಾಗಶಃ ಹಾನಿಗೆ 6,000 ನೀಡಲಾಗುತ್ತಿದೆ ಎಂದರು. ಆದರೆ ಹಾನಿಯಾದ ಸಂದರ್ಭ ಕೇವಲ ಸ್ವಚ್ಛತೆಗೆ ಹಿಂದಿನ ಸರ್ಕಾರ ತಲಾ 10,000 ನೀಡುತ್ತಿತ್ತು ಎಂದು ಗಮನ ಸೆಳೆದಾಗ ಸರ್ಕಾರದ ಸುತ್ತೋಲೆ ಪ್ರಕಾರ ಇಷ್ಟೇ ಪರಿಹಾರ ನೀಡಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಹೇಳಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ, ತಹಶೀಲ್ದಾರರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕಾಂಗ್ರೆಸ್ ಮುಖಂಡರಾದ ಕೆಎಂ ಲೋಕೇಶ್, ಬಿಕೆ ಶಾಂತಪ್ಪ, ಯಾಕೂಬ್ ಮತ್ತಿತರರು ಹಾಜರಿದ್ದರು.